ಜೆಪಿ ನಗರದ ಡಾಲರ್ಸ್ ಬಡಾವಣೆಯಲ್ಲಿ ರೆಡಿಮಿಕ್ಸ್ ಸಿಮೆಂಟ್ ಘಟಕ ಭಾರಿ ಪ್ರಮಾಣದ ಧೂಳನ್ನು ಹೊರಹಾಕ್ತಾ ಇತ್ತು. ಇದು ಬಡಾವಣೆಯ ನಿವಾಸಿಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಿತು. ಈ ಕಿರಿಕಿರಿ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ್ದನ್ನ ನೀವು ನೋಡಿರಬೇಕು. ವರದಿ ನೋಡಿ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ಘಟಕ ಮುಚ್ಚುವಂತೆ ಆದೇಶಿಸಿದ್ದಾರೆ. बीबीएमपी आयुक्त सिद्दय्य निवास समीपवे तले कल्याणी ग्रूपन अक्रम सिमेंट रेडिमिक्स घटक कड़े स्तब्धवागिदे. कारखाने सृष्टिसिरो अवांतरद बग्गे सुवर्ण न्यूज सविस्तार वरदी प्रसार माडितु. वरदिगे स्पंदिसिद बीबीएमपी अधिकारिगळु निन्ने घटकवन्नु मुच्चुवंते आदेश नीडिदरु. इंदु अधिकारिगळु स्थळ परिशीलनेयन्नु नडेसिदरु. स्थळदल्लिद्द सिमेंट घटकद निर्वाहकननु तराटेगे तगोंडरु. इदर फलवागि सिमेंट घटक ईग संपूर्ण बंदागिदे. बीबीएमपी इंद यावुदे परवानगी पडेयदे इरुवुदु बेळकिगे बंदिद्दु कठिण क्रम जरुगिसोदागि बीबीएमपी अधिकारिगळु तिळिसिदरु. अवरु एनु हेळिद्रु नम्मल्लि ओंदु कानून चौकट्टिनल्लि अवरु केलस माडबेकागुत्तदे. लैसेन्स तगोबेकागुत्तदे. पोल्यूशन कंट्रोल बोर्ड इंद एनओसी तगोबेकागुत्तदे. नंतरदल्लि नावु एनु आक्ट हेळुत्ते इदन्नु इल्लि पर्मिशन इदे पर्मिट माड्तीवो इल्लो अंत आक्ट प्रकारदल्लि सूक्तवादंत नावु अवरिगे डैरेक्षन्स आल्रेडी कोट्टिद्दीवि. ಸ್ಥಳದಲ್ಲಿ ಉಪಸ್ಥಿತರಿದ್ದ ಸಿಮೆಂಟ್ ಘಟಕದ ಮ್ಯಾನೇಜರ್ ಘಟಕದ ಚಟುವಟಿಕೆಗಳನ್ನು ಸಂಪೂರ್ಣ ಸ್ಥಗಿತಗೊಳಿಸುವುದಾಗಿ ತಿಳಿಸಿದರು. ಮೊನ್ನೆ ಒಂದಿನ ನಾವು ಒಂದು ಟ್ರಯಲ್ ಅಂತ ಮಾಡಿದ್ವಿ, ಕ್ಯಾಲಿಬ್ರೇಷನ್ ಸಹ ಮಾಡಿದ್ವಿ. ಆಗ ಸ್ವಲ್ಪ ಧೂಳು ಹೋಗಿದೆ. ಸೋ ಅದನಂತ ನಾವು ಯಾವುದೇ ತರ ಚಟುವಟಿಕೆನ ಮಾಡಿಲ್ಲ. ಸೋ ನಮ್ಮ ಒಂದು ಸಣ್ಣ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋ ಮುಂದೆ ಇನ್ನು 2 ತಿಂಗಳು ಆಗುತ್ತೆ. ಹಾಗಾಗಿ ನಾವು ಇನ್ನು ಸ್ಟಾರ್ಟ್ ಮಾಡಿಲ್ಲ. ಮುಂದೆ ಅವರು ಬಿಬಿಎಂಪಿ ಅವರು ನಮಗೆ ಎಲ್ಲಾ ಸಹ ಎಲ್ಲಾ ಕಾರಣದಿಂದ ಚೆಕ್ ಮಾಡಿ ಎಲ್ಲಾ ಇದು ಮಾಡಿದ ಮೇಲೆ ನಾವು ಮುಂದುವರಿಸಬಹುದು ಮೇಡಂ. ಅಲ್ಲಿವರೆಗೂ ನಾವು ಈಗ ಯಾವುದೇ ತರ ಚಟುವಟಿಕೆ ನಡೆಸ್ತಾ ಇಲ್ಲ. ಇನ್ನು ಈ ಘಟಕ ಸ್ಥಗಿತಗೊಂಡಿರೋದ್ರಿಂದ ಡಾಲರ್ಸ್ ಬಡಾವಣೆಯ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ಲಾಂಟ್ ಇಂದೆಲ್ಲ ಸತತವಾಗಿ ಚಾನೆಲ್ ನಲ್ಲಿ ಬರ್ತಾ ಇದ್ದಿದ್ದರಿಂದ ಎಲ್ಲರಿಗೂ ಒಂದತರ ಅವೇರ್ನೆಸ್ ಬಂದು ಈಗ ಸದ್ಯಕ್ಕೆ ಪ್ಲಾಂಟ್ ಸ್ಟಾಪ್ ಆಗಿದೆ. ಇದು ಒಂದತರ ನೆಮ್ಮದಿ ಸಿಕ್ಕಿದೆ ನಮ್ಮ ಎಲ್ಲಾ ಡಾಲರ್ಸ್ ಕಾಲನಿ ನಿವಾಸಿಗಳಿಗೆ. ಒಟ್ಟಿನಲ್ಲಿ ಈ ಅಕ್ರಮ ಸಿಮೆಂಟ್ ಘಟಕ ಉಂಟು ಮಾಡುತ್ತಿದ್ದ ಕಿರಿಕಿರಿಗೆ ಬ್ರೇಕ್ ಬಿದ್ದಿದೆ. ಇನ್ನು ಮುಂದಾದರೂ ಇಂತಹ ವಿಚಾರಗಳ ಬಗ್ಗೆ ಬಿಬಿಎಂಪಿ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ನೀವು ಇಲ್ಲಿ ಕಾಣ್ತಿರುವಂತಹ ಸಿಮೆಂಟ್ ಮಿಕ್ಸಿಂಗ್ ಘಟಕ ಜೆಪಿ ನಗರದ ಡಾಲರ್ಸ್ ಬಡಾವಣೆಯಲ್ಲಿರೋದು. ಈ ಘಟಕದಿಂದ ಹೊರಬರುವಂತಹ ದಟ್ಟವಾದ ಧೂಳಿನಿಂದ ಇಲ್ಲಿನ ಸಾರ್ವಜನಿಕರಿಗೆ ಉಂಟಾಗ್ತಿದ್ದ ಆರೋಗ್ಯದ ಸಮಸ್ಯೆ ಬಗ್ಗೆ ನಾವು ಸವಿಸ್ತಾರವಾದ ವರದಿಯನ್ನು ಪ್ರಸಾರ ಮಾಡಿದ್ವಿ. ಇಷ್ಟು ದಿನ ಈ ಸಮಸ್ಯೆಗೆ ಕಿವಿ ಕೊಡದ ಬಿಬಿಎಂಪಿ ಅಧಿಕಾರಿಗಳು ನಮ್ಮ ವರದಿಯನ್ನು ವೀಕ್ಷಿಸಿ ಎಚ್ಚೆತ್ತುಕೊಂಡು ಈಗ ಈ ಘಟಕವನ್ನು ಮುಚ್ಚಿಸಿದ್ದಾರೆ. ಇಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯಬಾರದು ಅಂತ ಆದೇಶ ಮಾಡಿದ್ದಾರೆ. ಇದು ಸುವರ್ಣ ನ್ಯೂಸ್ ಚಾನೆಲ್ನ ವರದಿಯ ಫಲಶ್ರುತಿ. ಕ್ಯಾಮೆರಾಮನ್ ಅನಿಲ್ ಹಾಗೂ ಶಿವಕುಮಾರ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಡೀ ಕರ್ನಾಟಕ ಕತ್ತಲಲ್ಲಿ ಮುಳುಗಿದೆ. ಲೋಡ್ ಶೆಡ್ಡಿಂಗ್ ಭೂತ ಜನರನ್ನ ಕಾಡ್ತಾ ಇದೆ. ಹೀಗಿರುವಾಗ ಬೆಂಗಳೂರಿಗರ ಕನಸಿನ ಕೂಸು ನಮ್ಮ ಮೆಟ್ರೋ ಮಾತ್ರ ವಿದ್ಯುತ್ ವ್ಯರ್ಥ ಬಳಕೆಯಲ್ಲಿ ತೊಡಗಿದೆ. ಈ ನಮ್ಮ ಮೆಟ್ರೋವಿನ ವಿದ್ಯುತ್ ದರ್ಬಾರ್ ಕುರಿತ ರಿಪೋರ್ಟ್ ಇಲ್ಲಿದೆ. ಲೋಡ್ ಶೆಡ್ಡಿಂಗ್ ಸದ್ಯ ಈಗ ರಾಜ್ಯದ ಜನರನ್ನ ಪೆನ್ ಬಿಡದೆ ಕಾಡ್ತಾ ಇರೋ ಪೆಡಂ ಭೂತ. ಮನೆಯಲ್ಲಿ ಐರನ್ ಮಾಡೋದಕ್ಕೆ, ಓದೋದಕ್ಕೆ, ಅಡುಗೆ ಮಾಡೋದಕ್ಕೆ ವಿದ್ಯುತ್ ಬೇಕೇ ಬೇಕು. ಆದರೆ ವಿದ್ಯುತ್ ಕ್ಷಾಮದಿಂದ ಹತ್ತು ಹಲವು ಕೆಲಸಗಳಿಗೆ ಬ್ರೇಕ್ ಬಿದ್ದಿವೆ. ಇದೆಲ್ಲ ಕರ್ನಾಟಕ ಲೋಡ್ ಶೆಡ್ಡಿಂಗ್ ಎಫೆಕ್ಟ್. ಸದ್ಯದ ವಿಷಯ ಏನಪ್ಪ ಅಂದರೆ ಬೆಂಗಳೂರು ಮೆಟ್ರೋ ಮಾಡ್ತಿರೋ ವಿದ್ಯುತ್ ವ್ಯರ್ಥ. ಬೆಳಗಿನ ವೇಳೆ ವಿದ್ಯುತ್ ಕಮ್ಮಿ ಬಳಸಿ ಕರೆಂಟ್ ಉಳಿಸಬೇಕು ಅನ್ನೋ ಸಾಮಾಜಿಕ ಜವಾಬ್ದಾರಿ ಈಗ ಸಾರ್ವಜನಿಕರಿಗೆ ಇದೆ. ಆದರೆ ನಮ್ಮ ಮೆಟ್ರೋ ಮಾತ್ರ ಇದಕ್ಕೆ ತದ್ವಿರುದ್ಧ. ಬಯ್ಯಪ್ಪನಹಳ್ಳಿ ಟು ಎಂಜಿ ರೋಡ್ ನಡುವಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಬೆಳಗಿನ ಸಮಯದಲ್ಲೂ ವಿದ್ಯುತ್ ದಿನವಿಡೀ ವ್ಯರ್ಥವಾಗ್ತಾ ಇದೆ. ಮೆಟ್ರೋಗೆ ಸರ್ಕಾರ ಮಂಜೂರು ಮಾಡಿರೋ ವಿದ್ಯುತ್ ಪ್ರಮಾಣ ಎಷ್ಟು ಅಂದರೆ ಇದರ ಬಗ್ಗೆ ಮೆಟ್ರೋ ಅಧಿಕಾರಿಗಳು ವಿವರಿಸೋದು ಹೀಗೆ. ಸುಮಾರು 18-33 ಮೆಗಾವ್ಯಾಟ್ ಟೋಟಲ್ ಪ್ರಾಜೆಕ್ಟಿಗೆ ಬೇಕಾಗಿರೋದು, ಬಟ್ ಇಲ್ಲಿಗೆ ಬೇಕಾಗಿರೋದು ಸುಮಾರು 9 ಮೆಗಾವ್ಯಾಟ್ ಅಷ್ಟು. ನಮ್ಮ KPTCL 220 KV ಸ್ಟೇಷನ್ಸಿಂದನೇ ನಮಗೆ ಅಲ್ಲಿಂದ ನಾವು ಪವರ್ ಫೀಡ್ ತಗೋತಾ ಇದ್ದೀವಿ 66 KVಲಿ. ಅದನ್ನು ತಿರ್ಗಾ ಅದನ್ನು ಕೆಳಗಡೆ ಮಟ್ಟಕ್ಕೆ ಇಳಿಸಿ ನಾವು ಅದನ್ನು ನಮ್ಮ ಇಂಟರ್ನಲ್ ಆಗಿ ನಾವು ಫೀಡ್ ಮಾಡ್ತೀವಿ. ಬೆಂಗಳೂರು ಮೆಟ್ರೋಗೆ ದಿನಕ್ಕೆ 33 ಮೆಗಾವ್ಯಾಟ್ ವಿದ್ಯುತ್ ಬೇಕು. ಈಗ 6 ಸ್ಟೇಷನ್ಗಳಿಗೆ 9 ಮೆಗಾವ್ಯಾಟ್ ವಿದ್ಯುತ್ ನೀಡಲಾಗ್ತಾ ಇದೆ.
ಆರಂಭದಲ್ಲೇ ಮೆಟ್ರೋ ಅಧಿಕಾರಿಗಳು ಹೀಗೆ ವಿದ್ಯುತ್ ಪೋಲು ಮಾಡ್ತಾ ಇದ್ರೆ ಮುಂದಿನ ಕಥೆ ಹೇಳೋದೇ ಬೇಡ. ಈಗ ಕರೆಂಟ್ ಶಟ್ ಡೌನ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ, ತುಂಬ ಕಷ್ಟ ಆಗತ್ತೆ ಆಫೀಸ್ಗೆ ಹೋಗೋರಿಗೆ, ಮಕ್ಕಳಿಗೆ ಓದ್ಕೊಳಕ್ಕೆ, ಪರೀಕ್ಷೆ ಟೈಮಲ್ಲಿ ವಾಟರ್ ವಾಟ್ ಎವರ್ ಇಟ್ ಈಸ್ ದ ಬೇಸಿಕ್ ಥಿಂಗ್ಸ್ ಯು ನೀಡ್ ಇನ್ ಲೈಫ್. ಸೊ ಇಫ್ ಯು ಯೂಸ್ ದೋಸ್ ಥಿಂಗ್ಸ್ ಫಾರ್ ದ ಮೆಟ್ರೋ ತುಂಬ ಕಷ್ಟ ಆಗತ್ತೆ ನಮ್ಗಂಥವ್ರಿಗೆಲ್ಲ, ನನ್ನ ಅರ್ನಿಂಗ್ ಮೆಂಬರ್ಸ್ಗೆ. ಇಡೀ ರಾಜ್ಯದ ಜನರೇ ವಿದ್ಯುತ್ ಉಳಿತಾಯದಲ್ಲಿ ತೊಡಗಿರುವಾಗ ಮೆಟ್ರೋ ಮಂದಿ ಮಾತ್ರ ವಿದ್ಯುತ್ ಪೋಲು ಮಾಡ್ತಾ ಇರೋದು ಸರಿನಾ ಅಂತ ಒಮ್ಮೆ ಆಲೋಚಿಸೋ ಅಗತ್ಯವಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಬೆಳಗ್ಗೆಯಿಂದ ನಾವು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ವಿ, ಅದೇನಪ್ಪ ಅಂದ್ರೆ ಮೆಟ್ರೋ ರೀಚ್ 1 ಅಂದ್ರೆ ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆಯವರೆಗೆ ಬರೀ ಈ ರೀಚ್ನ ಸ್ಟೇಷನ್, ಡಿಪೋ ಇವಕ್ಕೆಲ್ಲ ಸೇರಿ ಒಟ್ಟು ಎಷ್ಟು ಖರ್ಚಾಗಿದೆ ಗೊತ್ತಾ ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. ಒಟ್ಟು ಮೊದಲ ರೀಚ್ಗೆ ಆದ ಖರ್ಚು ವೆಚ್ಚ 1,540 ಕೋಟಿ ರೂಪಾಯಿ. ಟಿವಿ ಮತ್ತು ರೇಡಿಯೋ ಮಾಧ್ಯಮಕ್ಕೆ ಅಂತಲೇ ಇರುವ ವಿಶೇಷ ಕೋರ್ಸ್ ಬಗ್ಗೆ ಯಾರು ಪಾಠ ಮಾಡಬೇಕು? ಈ ಪ್ರಶ್ನೆಗೆ ಚಿಕ್ಕ ಮಕ್ಕಳು ಕೂಡ ಉತ್ತರ ಕೊಟ್ಟರು. ಆದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದ ಹಿರಿತಲೆಗಳಿಗೆ ಇದರ ಉತ್ತರ ಗೊತ್ತಿಲ್ಲದೆ ಈಗ ಎಡವಟ್ಟಾಗಿದೆ. ಇವರೆಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದ ಎಲೆಕ್ಟ್ರಾನಿಕ್ ಮೀಡಿಯಾ ವಿದ್ಯಾರ್ಥಿಗಳು. ನಿಮಗೆ ಟಿವಿ ರೇಡಿಯೋ ಮಾಧ್ಯಮದಲ್ಲಿ ಕೆಲಸ ಮಾಡೋ ಬಗ್ಗೆ ವಿಶೇಷ ತರಬೇತಿ ಕೊಡ್ತೀವಿ ಅಂತ ಇವರಿಂದ ಯೂನಿವರ್ಸಿಟಿ 1,000 ರೂಪಾಯಿ ಫೀಸ್ ಕಟ್ಟಿಸಿಕೊಂಡಿದೆ. ಈಗ ನೋಡಿದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ ಗೊತ್ತಿಲ್ಲದವರೇ ನಿಮಗೆ ಪಾಠ ಮಾಡ್ತಾರೆ, HOD ಕೂಡ ಅವರೇ ಅಂತಿದ್ದಾರೆ. 26,000 ಪರ್ ಸೆಮ್ ನಾವು 26,000 ಕಟ್ತಾ ಇದೀವಿ. ಬೇರೆ ಸ್ಟೂಡೆಂಟ್ಸ್ ಎಲ್ಲ ಇಯರ್ಲಿ ಆನ್ಯುಲಿ ಕಟ್ತಾ ಇದ್ರೆ ನಾವು 26,000 ಸೆಮಿಸ್ಟರ್ ವೈಸ್ ಕಟ್ತಾ ಇದೀವಿ. ಸೆಮಿಸ್ಟರ್ ವೈಸ್ ಕಟ್ಟೋದಕ್ಕೆ ದುಡ್ಡಿಗೆ ಬೆಲೆ ಬೇಡವಾ? VC ಅವ್ರ ಒಳಗಡೆ ಹೇಳ್ತಾರೆ ನಮ್ಗೆ, ನಿಮ್ ದುಡ್ಡು ಕೊಡ್ತೀನಿ ಎತ್ಕೊಂಡೋಗಿ, ನಿಮ್ಗೆ ಯಾರು ಕರ್ತಿದ್ವಿ ಯೂನಿವರ್ಸಿಟಿಗೆ ಬನ್ನಿ ಅಂತ ನಿಮ್ಗೆ ಯಾರು ಕರ್ತವ ನಿಮ್ಗೆ ಸರ್? ಇದು ಮಾತಾಡೋದ ರೀತಿನ ಸರ್ ಸ್ಟೂಡೆಂಟ್ಸ್ ಹತ್ರ? ಈ ಬಗ್ಗೆ ವಿದ್ಯಾರ್ಥಿಗಳು ಕುಲಪತಿಗಳಿಗೆ ಎಷ್ಟೇ ಹೇಳಿದ್ರು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಇವತ್ತು ಸೆಂಟ್ರಲ್ ಕ್ಯಾಂಪಸ್ಗೆ ಮೀಟಿಂಗ್ ಒಂದರಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ರು. ಆಗ ಇವರೆಲ್ಲ ಬಂದು ಸಮಸ್ಯೆ ಹೇಳಿದ್ರೆ ಇಲ್ಲೂ ಸಮಾಧಾನದ ಉತ್ತರ ಕೊಡದೆ ಹೊರಟು ನಿಂತರು. ಆಗಲೇ ವಿದ್ಯಾರ್ಥಿಗಳು ಘೇರಾವ್ ಹಾಕಿದ್ರು. ಇದೆಲ್ಲ ನಡೆದ ನಂತರ VVಯ ರಿಜಿಸ್ಟ್ರಾರ್ ರಂಗನಾಥ್ ಸೋಮವಾರದೊಳಗೆ ಈ ಸಮಸ್ಯೆಗೊಂದು ಪರಿಹಾರ ಕೊಡ್ತೀವಿ ಎಂದಿದ್ದಾರೆ. ಕೊಡದಿದ್ರೆ ಉಗ್ರ ಹೋರಾಟ ಮಾಡೋದಕ್ಕೆ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ. ಈ ಒಂದು ಈಗ ನಾವು ಆಲ್ರೆಡಿ VC ಅವರಿಗೆ ಒಂದು ಲೆಟರ್ ರೈಟಿಂಗ್ನ ಲೆಟರ್ ಕೊಟ್ಟಿದ್ವಿ. ಇದು ಮಾಡಲಿಲ್ಲ ಅಂದರೆ ನಾವು ಹೈಯರ್ ಎಜುಕೇಷನ್ ಮಿನಿಸ್ಟರ್ VH ಆಚಾರ್ಯನ್ನು ಭೇಟಿ ಮಾಡ್ತೀವಿ. ಅದಂತೂ ಗ್ಯಾರಂಟಿ, ನಮ್ಗೆ ನ್ಯಾಯ ಸಿಕ್ಕ ತನಕ ಹೋರಾಟ ನಿಲ್ಸಲ್ಲ. ಒಳ್ಳೆಯ ಶಿಕ್ಷಣ ಬೇಕು ಅಂತ ಸಾಲ ಸೋಲ ಮಾಡಿ ಫೀಸ್ ಕಟ್ಟಿದ ಇವರ ಗೋಳು ಅದ್ಯಾಕೋ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಅರ್ಥವೇ ಆಗ್ತಿಲ್ಲ. ಅರ್ಥ ಆದರೂ ಈ ವಿಭಾಗದ ಕುತ್ತಿಗೆ ಹಿಸುಕುವ ಪ್ರಯತ್ನ ನಡೀತಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ. ಅದೇನು ರಾಜಕೀಯವೋ ಏನೋ, ವಿದ್ಯುನ್ಮಾನ ಮಾಧ್ಯಮದ ಶಿಕ್ಷಣಕ್ಕೆ ಅಂತಲೇ ಇರುವ ಈ ವಿಭಾಗ ಹಾಳಾಗೋದು ಬೇಡ ಅನ್ನೋದು ಮಾತ್ರ ಅನೇಕರ ವಾದ. ಮುರಳೀಧರ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7.